ವೆಲ್ಕಮ್ ಟು ನಂದಿನಿಸ್ ಕ್ರಿಯೇಟಿವ್ ಚಾನಲ್ಗೆ. ಬಿಳಿ ಕೂದಲು ಹೆಚ್ಚಾಗ್ತಿದೆಯಾ ಮತ್ತು ಕೂದಲು ಉದುರುವಂಥ ಸಮಸ್ಯೆ ಕೂಡ ಹೆಚ್ಚಾಗ್ತಿದೆಯಾ? ಹಾಗಾದರೆ ಈ ಒಂದು ಆಯಿಲನ್ನು ಖಂಡಿತವಾಗ್ಲೂ ಒಂದೇ ಒಂದು ಸತಿ ಟ್ರೈ ಮಾಡಿ ನೋಡಿ. 100% ಆಗಿ ನಿಮ್ಮ ವೈಟ್ ಹೇರ್ಸು ಬ್ಲ್ಯಾಕ್ ಹೇರ್ಸ್ ಆಗುತ್ತೆ, ಮತ್ತು ಕೂದಲು ಉದುರುವಂಥ ಸಮಸ್ಯೆ ಇತ್ತು ಅಂದರೆ ಅದು ಕೂಡ ತುಂಬ ಬೇಗನೆ ಕಡಿಮೆ ಆಗಿ ಕೂದಲು ಉದ್ದವಾಗಿ ದಟ್ಟವಾಗಿ ಮತ್ತು ದಪ್ಪವಾಗಿ ಬೆಳೆಯೋದಕ್ಕೆ ಈ ಒಂದು ಆಯಿಲು 100% ನಿಮಗೆ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಹಾಗಾದರೆ ಯಾವ ರೀತಿ ಮಾಡೋದು ಅಂತೇಳಿ ನೋಡೋಣ. ನೋಡಿ, ಈ ಒಂದು ಆಯಿಲನ್ನು ಮಾಡೋದಕ್ಕೆ ನಾನಿಲ್ಲಿ ಮೊದಲನೇದಾಗಿ ಬಳಸ್ತಾ ಇದ್ದೀನಿ ಟೀ ಪೌಡರು. ಇದು ನಮ್ಮ ಕೂದಲನ್ನು ಉದ್ದವಾಗಿ ದಟ್ಟಾಗಿ ಮತ್ತು ಕಪ್ಪಾಗಿ ಬೆಳೆಯುವಂತೆ ಮಾಡುತ್ತೆ, ಮತ್ತು ಒಂದು ಒಳ್ಳೆಯ ಕಲರ್ ಕೂಡ ಇದು ನಮ್ಮ ಹೇರ್ಸಿಗೆ ಕೊಡುತ್ತೆ. ಮತ್ತು ಬಿಳಿ ಕೂದಲು ಇತ್ತು ಅಂತಂದರೆ ಅದನ್ನು ಕೂಡ ಇದು ಕ್ರಮೇಣವಾಗಿ ಕಪ್ ಮಾಡ್ತಾ ಬರುತ್ತೆ, ಮತ್ತು ಕೂದಲಿಗೆ ಒಂದು ಒಳ್ಳೆಯ ಹೊಳಪನ್ನು ಕೂಡ ಇದು ಕೊಡುತ್ತೆ, ಮತ್ತು ಹೊಸ ಕೂದಲು ಬೆಳೆಯೋದಕ್ಕೆ ಈ ಒಂದು ಟೀ ಪೌಡರು ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಟ್ಯಾನಿನ್ ಅನ್ನೋ ಒಂದು ಅಂಶ ಇರುತ್ತೆ ಟೀ ಪೌಡರ್ನಲ್ಲಿ, ಅದು ನಮ್ಮ ಸ್ಕ್ಯಾಲ್ಫ್ನಲ್ಲಿ ಆಗುವಂಥ ಒಂದು ಇನ್ಫೆಕ್ಷನನ್ನು ದೂರ ಮಾಡಿ ಕೂದಲು ದಟ್ಟವಾಗಿ ಬೆಳೆಯೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಮತ್ತು ಟೀ ಪೌಡರ್ನಲ್ಲಿ ಮೆಲಾನಿನ್ ಅನ್ನೋ ಒಂದು ಅಂಶ ಇರುತ್ತೆ, ಅದು ಕೂಡ ಅಷ್ಟೇ ನಮ್ಮ ಹೇರನ್ನು ಯಾವಾಗಲೂ ಕಪ್ಪಾಗಿರುವಂತೆ ಮಾಡುತ್ತೆ. ಅದಕ್ಕೋಸ್ಕರನೇ ವೈಟ್ ಹೇರ್ಸ್ ಇದ್ದವರು ಈ ಒಂದು ಟೀ ಪೌಡರನ್ನು ಬಳಸೋದ್ರಿಂದ ಕ್ರಮೇಣವಾಗಿ ವೈಟ್ ಹೇರ್ಸು ಬ್ಲ್ಯಾಕ್ ಹೇರ್ಸ್ ಆಗ್ತಾ ಬರುತ್ತೆ. ನಾವು ತಲೆಗೆ ಅಪ್ಲೈ ಮಾಡುವಂಥ ಹೇರ್ ಪ್ಯಾಕ್ಗಳಲ್ಲಿ ಮತ್ತು ಆಯಿಲ್ಗಳಲ್ಲಿ ನಾವು ಈ ಒಂದು ಟೀ ಪೌಡರನ್ನು ಬಳಸೋದು. ಈ ಒಂದು ಟೀ ಪೌಡರನ್ನು ಬಳಸಿಬಿಟ್ಟು ನಾವು ಅದನ್ನು ಮಾಡ್ಕೊಳ್ಳೋದ್ರಿಂದ ಅಥವಾ ಮೆಹಂದಿ ಜೊತೆ ಕೂಡ ಇದನ್ನು ಹಾಕ್ಕೊಂಡು ನಾವು ತಲೆಗೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ನಮ್ಮ ಹೇರ್ಸು ತುಂಬಾ ಶೈನಿಂಗ್ ಆಗುತ್ತೆ ಮತ್ತು ಒಂದು ಒಳ್ಳೆಯ ಕಲರನ್ನು ನಮ್ಮ ಹೇರ್ಸು ಪಡ್ಕೊಳ್ಳುತ್ತೆ ಅಂತಲೇ ಹೇಳ್ಬೋದು. ಕ್ರಮೇಣವಾಗಿ ಹೊಸ ಕೂದಲು ಬೆಳೆಯೋದಕ್ಕೆ ಮತ್ತು ಉದುರಿರುವಂಥ ಕೂದಲು ಆ ಜಾಗದಲ್ಲಿ ಹೊಸ ಕೂದಲು ಬೆಳೆಯೋದಕ್ಕೆ ಈ ಒಂದು ಟೀ ಪೌಡರು ತುಂಬಾ ಹೆಲ್ಪ್ ಮಾಡುತ್ತೆ. ಅದಕ್ಕೋಸ್ಕರ ನಮ್ಮ ಹೇರ್ ಪ್ಯಾಕು ಅಥವಾ ಆಯಿಲ್ಗಳಲ್ಲಿ ನಾವು ಟೀ ಪೌಡರನ್ನು ಬಳಸೋದು ಅವಶ್ಯಕ ಅಂತಲೇ ಹೇಳ್ಬೋದು. ಇನ್ನೇ ಎರಡನೇದಾಗಿ ನಾನಿಲ್ಲಿ ಬಳಸ್ತಾ ಇದ್ದೀನಿ ಕಾಫಿ ಪೌಡರು. ಇದು ಅಷ್ಟೇ, ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗೋಷ್ಟು ಬಳಸ್ತಾ ಇದ್ದೀನಿ. ಇದು ಅಷ್ಟೇ ಒಂದು ನ್ಯಾಚುರಲ್ ಆದಂಥ ಡೈ ಅಂತಲೇ ಹೇಳ್ಬೋದು. ಇದನ್ನು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ತುಂಬಾ ನ್ಯಾಚುರಲ್ ಆದಂಥ ಕಲರು ನಮ್ಮ ಹೇರಿಗೆ ಬರುತ್ತೆ, ಒಂದು ಒಳ್ಳೆಯ ಶೈನಿಂಗನ್ನು ಕೊಡುತ್ತೆ ಮತ್ತು ಒಂದು ಒಳ್ಳೆಯ ಡೈ ರೀತಿ, ಇದು ನ್ಯಾಚುರಲ್ ಆದಂಥ ಡೈ ರೀತಿ ಇದು ಕೆಲಸ ಮಾಡುತ್ತೆ. ಇದರಿಂದ ಖಂಡಿತವಾಗ್ಲೂ ನಮ್ಮ ಹೇರ್ಸಿಗೆ ಯಾವುದೇ ರೀತಿಯ ಡ್ಯಾಮೇಜ್ ಆಗೋದಿಲ್ಲ. ಇದರಿಂದ ಕೂದಲು ತುಂಬ ಶೈನಿಂಗ್ ಆಗುತ್ತೆ ಮತ್ತು ತುಂಬಾ ಸಾಫ್ಟ್ ಆಗೋದಕ್ಕೆ ಒಂದು ಕಾಫಿ ಪೌಡರು ಹೆಲ್ಪ್ ಮಾಡುತ್ತೆ. ಈ ಒಂದು ಮ್ಯಾಜಿಕ್ ಆಯಿಲನ್ನು ಮಾಡೋದಕ್ಕೆ ನಾನಿಲ್ಲಿ ಕೊಬ್ಬರಿ ಎಣ್ಣೆ ತೊಗೋತಾ ಇದ್ದೀನಿ. ಒಂದು 1/4 ಬೌಲ್ ಆಗೋಷ್ಟು ನಾನಿಲ್ಲಿ ಕೊಬ್ಬರಿ ಎಣ್ಣೆ, ಅಂತಂದರೆ ಒಂದು 5-6 ಸ್ಪೂನ್ ಆಗೋಷ್ಟು ನಾನಿಲ್ಲಿ ಕೊಬ್ಬರಿ ಎಣ್ಣೆನ ಹಾಕೋತಾ ಇದ್ದೀನಿ ಒಂದು ಬೌಲಿಗೆ. ನೋಡಿ ಇಲ್ಲಿ ಕೊಬ್ಬರಿ ಎಣ್ಣೆ, ನಿಮಗೆ ಎಷ್ಟು ಬೇಕೋ ಅಷ್ಟು, ಜಾಸ್ತಿ ಮಾಡ್ಕೊಳೋಂಥ ಅವಶ್ಯಕತೆ ಇಲ್ಲ. ನೀವು ಯಾವಾಗಲೂ ಅಪ್ಲೈ ಮಾಡ್ಕೋತೀರೋ ಜಸ್ಟ್ ಒಂದು 5 ಮಿನಿಟ್ಸ್ ನೀವು ಮೊದಲು ಇದು ಒಂದು ಆಯಿಲನ್ನು ರೆಡಿ ಮಾಡಿಕೊಂಡ್ರೆ ಸಾಕಾಗತ್ತೆ. ನೋಡಿ ಇಲ್ಲಿ ಆ ಕೊಬ್ಬರಿ ಎಣ್ಣೆಗೆ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗೋಷ್ಟು ಟೀ ಪೌಡರ್ ಹಾಕೋತಾ ಇದ್ದೀನಿ, ಮತ್ತು 1 ಟೇಬಲ್ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಕಾಫಿ ಪೌಡರ್ ಕೂಡ ಹಾಕೋತಾ ಇದ್ದೀನಿ. ಇದೆರಡನ್ನು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ ಇಲ್ಲಿ ಇದೆರಡನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಬೇಕು ಈ ರೀತಿ. ನಂತರ ನಾನಿಲ್ಲಿ ಇದಕ್ಕೆ ಬಳಸ್ತಾ ಇದ್ದೀನಿ ನಿಂಬೆಹಣ್ಣು, ಒಂದು 1/2 ಹೋಳಷ್ಟು ನಾನಿಲ್ಲಿ ನಿಂಬೆಹಣ್ಣನ್ನು ಹಾಕೋತಾ ಇದ್ದೀನಿ. ಕೆಲವೊಂದು ಸತಿ ತಲೆಯಲ್ಲಿ ಹೆಚ್ಚಾಗಿ ಡ್ಯಾಂಡ್ರಫ್ ಆಗಿರುತ್ತೆ, ತುಂಬ ಜಾಸ್ತಿನೇ ಆಗಿ ಇದು ಏನಾಗುತ್ತೆ, ಕಡ್ತಾ ಎಲ್ಲ ಶುರುವಾಗ್ತಾ ಇರುತ್ತೆ, ಅದನ್ನು ಕೂಡ ಇದು ತುಂಬ ಬೇಗನೆ ಕಡಿಮೆ ಮಾಡುತ್ತೆ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ನಾನಿಲ್ಲಿ 1/2 ಹೋಳಷ್ಟು ನಿಂಬೆಹಣ್ಣು ಹಾಕ್ಕೊಂಡಿದ್ದೀನಿ. ನೋಡಿ ಇಲ್ಲಿ ನಾನು ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಬಿಸಿ ಮಾಡ್ಕೊಂಡಿದ್ದೀನಿ. ಆ ಒಂದು ಬಿಸಿ ನೀರಲ್ಲಿ ನಾನಿಲ್ಲಿ ಈ ಒಂದು ಬೌಲನ್ನು ಇಟ್ಕೋತಾ ಇದ್ದೀನಿ. ನೋಡಿ ಈ ಬೌಲನ್ನು ಇಟ್ಕೊಂಡು ಒಂದು 5-6 ನಿಮಿಷಗಳ ಕಾಲ ಇದನ್ನು ಹೀಗೆ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ನೋಡಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಎಣ್ಣೆ ಚೆನ್ನಾಗಿ ಕಾಯುತ್ತೆ. ಆ ಒಂದು ಟೀ ಪೌಡರು ಮತ್ತು ನಾವೇನು ನಿಂಬೆಹಣ್ಣು ಹಾಕಿದ್ದೀವಿ ಮತ್ತು ಕಾಫಿ ಪೌಡರ್ ಏನು ಹಾಕಿದ್ದೀವಿ, ಅದರ ಒಂದು ಒಳ್ಳೆಯ ಅಂಶಗಳು ನಮ್ಮ ಎಣ್ಣೆಯಲ್ಲಿ ಬಿಡ್ತಾ ಹೋಗುತ್ತೆ. ಅದು ಚೆನ್ನಾಗಿ ಬಿಸಿ ತಾಗಿದ ಹಾಗೆ ಆ ಒಂದು ಅಂಶಗಳು ಎಣ್ಣೆಯಲ್ಲಿ ಬಿಡ್ತಾ ಹೋಗುತ್ತೆ. ನೋಡಿ ಇದಾಗಿದೆ. ಈಗ ಒಂದು 5 ನಿಮಿಷಗಳ ನಂತರ ನಾನಿಲ್ಲಿ ಇದನ್ನು ಒಂದು ಬೇರೆ ಒಂದು ಬೌಲಿಗೆ ನಾನಿಲ್ಲಿ ಈ ರೀತಿ ಶೋಧಿಸ್ಕೋತಾ ಇದ್ದೀನಿ. ಎಕ್ಸ್ಟ್ರಾ ಇರುವಂಥ ನೋಡಿ ಟೀ ಪೌಡರಿನ ಚರಟ ಏನಿದೆ ಅದನ್ನೆಲ್ಲ ನಾನಿಲ್ಲಿ ಈ ರೀತಿ ಶೋಧಿಸಿ ತೆಗಿತಾ ಇದ್ದೀನಿ.
ನೋಡಿ, ಒಂದು ಮ್ಯಾಜಿಕ್ ಆಯಿಲ್ ಅಂತಲೇ ಹೇಳ್ಬೋದು. ಇದನ್ನು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಕೂದಲು ಉದ್ದವಾಗಿ ದಟ್ಟವಾಗಿ ಬೆಳೆಯೋದಲ್ಲದೆ ಹೊಟ್ಟಿನ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ಅದರ ಜೊತೆಗೆ ಬಿಳಿ ಕೂದಲು ಇತ್ತು ಅಂತಂದರೆ ಕ್ರಮೇಣವಾಗಿ ನಮ್ಮ ವೈಟ್ ಹೇರ್ಸು ಬ್ಲ್ಯಾಕ್ ಹೇರ್ಸ್ ಆಗ್ತಾ ಬರುತ್ತೆ. ಮತ್ತು ಬಿಳಿ ಕೂದಲು ಅಲ್ಲಲ್ಲಿ ಆಗ್ತಾ ಇದೆ ಅಂತಂದರೆ ಖಂಡಿತವಾಗ್ಲೂ ಅದು ಕೂಡ ಸ್ಟಾಪ್ ಆಗುತ್ತೆ. ಮತ್ತು ಒಂದು ಒಳ್ಳೆಯ ಶೈನಿಂಗ್ ಕೂಡ ಬರುತ್ತೆ ನಮ್ಮ ಕೂದಲಿಗೆ, ಒಂದು ಒಳ್ಳೆಯ ಹೊಳಪು ಬರುತ್ತೆ ಅಂತಲೇ ಹೇಳ್ಬೋದು. ಮತ್ತು ಕೂದಲು ಉದುರುವಂಥ ಸಮಸ್ಯೆ ಹೆಚ್ಚಾಗಿದೆ ಅಂತಂದರೆ, ಯಾವಾಗಲೂ ಕೂದಲು ತುಂಬ ಜಾಸ್ತಿ ಉದುರ್ತಾ ಇದೆ ಅಂತಂದರೆ ಅದು ಕೂಡ ತುಂಬ ಬೇಗನೆ ಕಡಿಮೆ ಆಗಿ ಹೊಸ ಕೂದಲು ಉದುರಿರುವಂಥ ಜಾಗದಲ್ಲಿ ನ್ಯೂ ಹೇರ್ಸ್ ಗ್ರೋತ್ ಆಗೋದಕ್ಕೆ ಕೂಡ ಈ ಒಂದು ಆಯಿಲು ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಈ ರೀತಿ ಕೂದಲಿನ ಬುಡದಿಂದ ಈ ಒಂದು ಆಯಿಲನ್ನು ಚೆನ್ನಾಗಿ ಅಪ್ಲೈ ಮಾಡ್ಕೊಬೇಕು. ಈ ರೀತಿ ಮಾಡಿಕೊಂಡು ಬೆರಳುಗಳಿಂದ ಒಂದು 5 ನಿಮಿಷಗಳ ಕಾಲ ಮಸಾಜನ್ನು ಮಾಡ್ಕೋಬೇಕಾಗತ್ತೆ. ಮಾಡಿಕೊಂಡು ತದನಂತರ ನೀವು ಒಂದು 2-3 ಗಂಟೆಗಳ ನಂತರ ಹೇರ್ ವಾಶನ್ನು ಮಾಡ್ಕೋಬೋದು, ಅಥವಾ ನೀವು ಇಡೀ ದಿನ ಬಿಟ್ಕೊತೀವಿ ಅಂದರೆ ಹಾಗೆ ಕೂಡ ಮಾಡ್ಕೊಬೋದು. ಹಾಗೆ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಇಲ್ಲ, ಒಂದು 2 ಗಂಟೆಗಳಾದರೂ ಇದನ್ನು ಹೀಗೆ ಬಿಟ್ಕೊಂಡು ನಂತರ ಹೇರ್ ವಾಶನ್ನು ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ತುಂಬಾ ಎಫೆಕ್ಟಿವ್ ಆಗಿ ಇದು ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. ಈ ರೀತಿ ನೀವು ವಾರದಲ್ಲಿ 1 ಸತಿ ಅಥವಾ 2 ಸತಿನಾದರೂ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಬಿಳಿ ಕೂದಲು ಸಮಸ್ಯೆ ಅನ್ನೋವಂಥದ್ದು ನಿಮ್ಮ ಹತ್ತಿರ ಕೂಡ ಸುಳಿಯೋದಿಲ್ಲ. ಮತ್ತು ಕೂದಲು ದಟ್ಟವಾಗಿ ಉದ್ದವಾಗಿ ಮತ್ತು ಕಪ್ಪಾಗಿ ಬೆಳೆಯೋದಕ್ಕೆ ಕೂಡ ಇದು ತುಂಬಾ ಒಳ್ಳೆಯದು. ಮತ್ತು ಒಂದು ಒಳ್ಳೆಯ ಹೊಳಪನ್ನು ಕೂಡ ನಿಮ್ಮ ಹೇರ್ಸಿಗೆ ಇದು ಕೊಡುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ವಿಡಿಯೋ ನಿಮಗೆ ಏನಾದರೂ ಹೆಲ್ಪ್ಫುಲ್ ಅನಿಸಿದ್ರೆ ಖಂಡಿತವಾಗ್ಲೂ ವಿಡಿಯೋ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಇದೇ ರೀತಿಯ ಮತ್ತಷ್ಟು ಹೊಸ ಹೊಸ ವೀಡಿಯೋಗಳಿಗಾಗಿ ಪ್ಲೀಸ್ ನಂದಿನಿಸ್ ಕ್ರಿಯೇಟಿವ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.